ಅವರು ಸಮಾಜವಾದಿ ಅಲ್ಲ, ಮಜಾವಾದಿ ಸಿದ್ದರಾಮಯ್ಯ, ಕಷ್ಟ ಸಿದ್ದರಾಮಯ್ಯ. ಬಿಜೆಪಿ ಸರ್ಕಾರ ಇದ್ದಾಗ 40% ಹಾಗೆ ಹೀಗೆ ಅಪಹಾಸ್ಯ ಮಾಡಿತ್ತು. 80-90% ತಗೊಂಡು ಭ್ರಷ್ಟ ಸರ್ಕಾರವನ್ನು ಮೊದಲು ಇಳಿಸಬೇಕಷ್ಟೇ. ವೀಕ್ಷಕರೇ, ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆ ಮೈಸೂರು ಚಲೋ ಮೂರನೇ ದಿನಕ್ಕೆ ತಲುಪಿದೆ. ಸಾಕಷ್ಟು ಈ ಒಂದು ಬಿಸಿಲಿನ ನಡುವೆ ಕೂಡ ಬಿರುಸಿನಿಂದ ಹೆಚ್ಚಾಗ್ತಾ ಇರುವಂತದ್ದು, ಮೈಸೂರು ನಡುಗೆ ಈ ಒಂದು ಪಾದಯಾತ್ರೆ ಹೆಚ್ಚಾಗಿ ಹೋಗ್ತಾ ಇರುವಂತದ್ದು. ನಮ್ ಜೊತೆ ಈಗ ಮಾತಾಡೋದಾಗಿ ಏನೋ ಬಿಜೆಪಿ ಏನೋ ಬೇಲೂರು ಬಿಜೆಪಿಯ ಕಾರ್ಯಕರ್ತರು ಇದ್ದಾರೆ. ನೀವು ಯಾವ ರೀತಿಯಾದಂತ ಒಂದು ಈ ಒಂದು ಪಾದಯಾತ್ರೆಯಲ್ಲಿ ಯಾವ ರೀತಿಯಾಗಿ ಭಾಗವಹಿಸಿದ್ದಾರೆ ಏನು? ನಮಸ್ತೆ, ಮೊದಲಾಗಿ ಪಾದಯಾತ್ರೆ ಮೈಸೂರು ನಡುಗೆ ಏನ್ ಹೇಳಕ್ಕೆ ಇದ್ದೀರಾ? ಇದು ಮೂಢ ಆಧಾರಣ ಹಾಗೆ ನಿಮ್ಮ ಪಾದಯಾತ್ರೆ ಸಮಾಜವಾದಿ ಸಿದ್ದರಾಮಯ್ಯ ಅಂತ ಮುಖವಾಡ ಹಾಕೊಂಡಿರ್ತಕ್ಕಂತ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮುಖವಾಡ ಕಳಚಿ ಅವರು ಸಮಾಜವಾದಿ ಅಲ್ಲ, ಮಜಾವಾದಿ ಸಿದ್ದರಾಮಯ್ಯ, ಭ್ರಷ್ಟ ಸಿದ್ದರಾಮಯ್ಯ ಅಂತ ಹೇಳಿ ಸಾರುವಂತ ಒಂದು ಪಾದಯಾತ್ರೆ ಇದು. ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜೇಂದ್ರ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಕಳೆದ 3 ದಿವಸದಿಂದ ನಡೀತಾ ಇದೆ. ಇವತ್ತು 3ನೇ ದಿನ ಕಾಲಿಟ್ಟು 10 ಕಿಲೋಮೀಟರ್ ಪಾದಯಾತ್ರೆ ಬಂದಿದ್ದೀವಿ. ಇನ್ನೂ 10 ಕಿಲೋಮೀಟರ್ ನಾವು ಸಾಗಬೇಕಾಗಿದೆ. ನಾವೆಲ್ಲರೂ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರದಿಂದ ಈ ಒಂದು ಪಾದಯಾತ್ರೆಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಕಾರ್ಯಕರ್ತರು ಇಲ್ಲಿಗೆ. ಸರ್, ಈಗ ಮೊದಲನೇದಾಗಿ ಈ ಒಂದು ಪಾದಯಾತ್ರೆ ಅಂದ ತಕ್ಷಣ ಏನು ಜೆಡಿಎಸ್ ನ ಏನು ಸಪೋರ್ಟ್ ಮೊದಲನೇದಾಗಿ ಇಲ್ಲ ಅಂತ ಆರಂಭಿಕ ಅಪಸ್ವರ ಕೇಳಿ ಬಂದಿತ್ತು. ಅದೆಲ್ಲವೂ ಕೂಡ ಸರಿಯಾಯ್ತು, ಒಟ್ಟಿಗೆ ಹೆಚ್ಚಾಗ್ತಾ ಇತ್ತು. ಆದ್ರೂ ಕೂಡ ಈಗಲೂ ಪ್ರಶ್ನೆಯಲ್ಲಿ ಇರುವಂತದ್ದು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಬಂದಾಗಿದ್ದಾರೆ. ತಾವೇ ಹೇಳ್ತೀರಾ, ಬೇಲೂರಿನ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಾಗಿ ತಮ್ಮ ನಡುವೆ ಅಂದ್ರೆ ತಮ್ಮ ಜೆಡಿಎಸ್ ಕಾರ್ಯಕರ್ತರು ಸಮನ್ವಯ ಇರುವ ಕಾರಣವೇ ಇಲ್ಲಿಗೆ ಪಾದಯಾತ್ರೆ ಅಂತ ಹೇಳ್ಬಿಟ್ಟು ಅವರು ಜೆಡಿಎಸ್ ಮುಖಂಡರು ಜೆಡಿಎಸ್ ಕಾರ್ಯಕರ್ತರು ಸಹ ಭಾಗವಹಿಸಿದ್ದಾರೆ. ಹಾಗೆ ನಾವು ಬಿಜೆಪಿ ಮುಖಂಡರು ಬಿಜೆಪಿ ಕಾರ್ಯಕರ್ತರು ನಾವೆಲ್ಲರೂ ಸಹ ಯಾವುದೇ ತೊಂದರೆ ಇಲ್ಲ ಅದೆಲ್ಲ ಸರಿಯಾಗಿ. ತಾವು ಏನು ರಾಜ್ಯ ಸರ್ಕಾರದಿಂದ ಹಾಗಾಗಿ ಈ ಒಂದು ಪಾದಯಾತ್ರೆ ಬಿಸಿ ಮುಖ್ಯಮಂತ್ರಿ ಕುರ್ಚಿಗೆ ಮುಟ್ಟಿದೆ. ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಡೆ ಇಳಿಯೋದು ನಿಶ್ಚಿತ ಅಂತ ನಾವು ಹೇಳಲಿಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಆದ್ರೆ ಎಷ್ಟೋ ಪಾದಯಾತ್ರೆ ಮಾಡಿದ್ರು ಇಂದ ಡೆಲ್ಲಿವರೆಗೆ ಪಾದಯಾತ್ರೆ ಮಾಡಿದ್ರು ಸ್ವಾಭಾವಿಕ ಅಲ್ವ ಸರ್? ಅವ್ರು ಹೇಳಿದ್ರೆ ಅವ್ರು ಹೇಳ್ತಾರೆ, ನಾವು ಮಾಡ್ಬೇಕಾಗಿರೋ ಕರ್ತವ್ಯ ನಾವು ಮಾಡ್ತೀವಿ, ಅದರಲ್ಲಿ ಯಶಸ್ಸು ನಾವು ಕಾಣ್ತೀವಿ. ಎಸ್ ಸರ್, ನಿಮ್ಗೆ ನಂಬಿಕೆ ಇದೆಯಾ ಏನು ಪಾದಯಾತ್ರೆ ಅಂತ ಮಾಡ್ತಾ ಇದ್ರ? ಪಾದಯಾತ್ರೆ ಮಾಡಿದ ಬಳಿಕ ಒಂದು ಏನು ಪ್ರತಿಫಲ ಅಥವಾ ಏನೋ ಒಂದು ಉದ್ದೇಶ ಉದ್ದೇಶ ಈಡೇರುತ್ತೆ ಅಂತ ಸಕ್ಸಸ್ ಆಗ್ತೀವಿ. ಅವರ ಸರ್ಕಾರದಲ್ಲಿರ್ತಕ್ಕಂತ ಶಾಸಕರಿಗೆ ಅಸಮಾಧಾನ ಇರ್ತದೆ, ಎರಡು ಮಾತಿಲ್ಲ. ಜೊತೆಗೆ ಸಾಕಷ್ಟು ಜನ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅದೆಲ್ಲ ನೋಡಿದ್ರೆ ಅಟ್ಲೀಸ್ಟ್ ನಮ್ಗೆ ಅರ್ಥ ಆಗುತ್ತೆ. ಏನಿದ್ದೆ ಬಿಜೆಪಿ ಸರ್ಕಾರ ಇದ್ದಾಗ 40% ಹಾಗೆ ಹೀಗೆ ಅಪಹಾಸ್ಯ ಮಾಡಿತ್ತು. 80-90% ತಗೊಂಡು ನಮ್ಮನ್ನು ಅಪಹಾಸ್ಯ ಮಾಡಿ ಬೀದಿಗೆ ತರುವಂತ ಕೆಲಸ ಮಾಡಿದ್ರು. ಇವತ್ತೇನು ಗ್ಯಾರಂಟಿ ಅಂತ ಕೊಡೋದ್ರಿಂದ ಅವರು ಬಂದ್ರು. ಕೇಂದ್ರ ಸರ್ಕಾರ ಕೊಟ್ಟಂತ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇದೇ ರೀತಿ ಸುಮಾರು ಏನು ಅಲ್ಪಸಂಖ್ಯಾತರಿಗೆ ಒಲೈಕೆ ಮಾಡ್ತಾ ಇಡೀ ಸರ್ಕಾರ ಏನ್ ಬೇರೆಯವರಿಗೆಲ್ಲ ಅನ್ಯಾಯ ಮಾಡ್ತಾ ಬಂದಿದೆ. ಇದರ ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟ ಇನ್ನು ಮುಂದೆ ನಡೆಯುತ್ತಿರುವ ಹೋದವ್ರೆ ರಾಜ್ಯ ಮಾಡಿದ ವಿಷಯ ಗೊತ್ತಾಗಿದೆ. ಈ ಭ್ರಷ್ಟ ಸರ್ಕಾರ ಅದಕ್ಕೆ ಬಗಲೇಬೇಕು ಅನ್ನೋ ನನ್ನ ಉದ್ದೇಶ ಇದೆ. ನಿಂತು ಹೋಗಿದ್ದೀವಿ ನಮ್ಮ ನಾಯಕರಿಂದ ಯಡಿಯೂರಪ್ಪನವರ ಕೋರೇಗೌಡವರ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ನಾವು ಹೋರಾಟವನ್ನು ಮಾಡಿ ಈ ಸಿದ್ದರಾಮಯ್ಯನವರ ಕೆಲಸ ಇಳಿಸಬೇಕು. ಮತ್ತೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಇಲ್ಲಿ ಸರ್ಕಾರ ಬರಬಾರದು ಅನ್ನೋ ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಸಕ್ಸಸ್ ಆಗಿ ಆಗ್ತೀವಿ. 100 ಕೋಟಿ ಮಾತು ಜಯಶೀಲ ಆಗ್ತೀವಿ. ಕೆಲವೊಂದು ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ನಾಯಕರುಗಳು ಪಾದಯಾತ್ರೆ ಕಳಿಸಿದ್ದು ಅಧಿಕಾರದ ದುರಾಸೆಯಿಂದ. ಯಾಕೆ ಅಂದ್ರೆ ತಮಗೆ ಅಧಿಕಾರ ಇಲ್ಲ ಅನ್ನುವಂತ ಒಂದು ಈಗ ಪಾದಯಾತ್ರೆ ಕೈಗೊಂಡು ರಾಜ್ಯ ಸರ್ಕಾರವನ್ನು ಅದನ್ನು ಮಾಡಲು ಪ್ರಯತ್ನಿಸುತ್ತಿದ್ದಾರೆ.
ವಿಷಯ ಏನದು ಇದೇನು ಇಲ್ಲ ಅಧಿಕಾರ ಬರಬೇಕು ಅನ್ನೋದು ಅಧಿಕಾರ ಯಾಕೆ ಜನಸೇವೆ ಮಾಡ್ಲಿಕ್ಕೆ ಅಂತೇಳಿ ಸಾಮಾಜಿಕ ಸೇವೆಯಲ್ಲಿ ನಾವು ಏನ್ ರಾಜಕೀಯ ಪಕ್ಷ ಇರಿದಾಗ ನಾವು ಅಧಿಕಾರ ಮಾಡ್ಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಆದ್ರೆ ಈ ತರದ ಭ್ರಷ್ಟ ಸರ್ಕಾರವನ್ನು ಮೊದಲು ಇಳಿಸ್ಬೇಕಷ್ಟೇ, ಆಮೇಲೆ ಅಧಿಕಾರದ ಬಗ್ಗೆ ನಾವೇನು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವರು ಕೂಡ ಅದನ್ನೇ ಹೇಳಿದ್ದು ಪಿಎಸ್ಸಿಎಂ 40% ಸರ್ಕಾರ ಸರ್ ಅವ್ರು ಇವತ್ತು 100% ಭಾಗ ಶಾಸಕರೇ ಅರ್ಧಕ್ಕಿಂತ ಹೆಚ್ಚು ಭಾಗ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಸುಮಾರು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೇರವಾಗಿ ನೀವು ಮಾಧ್ಯಮದಲ್ಲೆಲ್ಲ ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ, ನನಗೆ ಗೊತ್ತಿದೆ ಯಾವ ತರ ಆಗಿದೆ ಅಂತೇಳಿ. ಹಿಂದೆ ಇದ್ದಂತ 100% ಕೆಲಸ ನಾವು ಮಾಡಿದ್ರು ಅವ್ರು ನಿಜ ಆಗಿದ್ರೆ ಏನು 5 ಕಲ್ಯಾಣ ಇದನ್ನ ಮಾಡಿದ್ರು ಅವ್ರು ಬಿಟ್ಟು ಗೆಲ್ಲಿ ಸಾಧ್ಯ ಇತ್ತು ಅವ್ರಿಗೆ ಅಂತಿರ್ಲಿಲ್ಲ. ಅದಕ್ಕಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರೋದಿಕ್ಕಾಗಲ್ಲ, ಇವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಿತ್ತು. ಹಾಗಾಗಿ ಏನ್ ಮಾಡಿದ್ರು ಇದೊಂದು ಗ್ಯಾರಂಟಿ ಯೋಜನೆ ಬಂದು ಗೆಲ್ಲೋ ಅಂತ ಪ್ರಯತ್ನ ಮಾಡಿ ಇವತ್ತು 130 ತಗೊಂಡಿರ್ಬೋದು ಅವರು. ಆದ್ರೆ 130 ನಮ್ಮಲ್ಲಿ ಇದೆ ಅಂತ ಒಂದು ಅಹಮಿಲ್ಲ. ಇವತ್ತು ಪೂರ್ತಿ ದುರ್ಯೋಗ ನಡೆಸ್ಕೊಳ್ತಾ ಇದ್ದಾರೆ ಸರ್ಕಾರದ ಅಧಿಕಾರಿಗಳು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೊಂದೆಡೆ ಕಾಂಗ್ರೆಸ್ ಸರ್ಕಾರದ ಒಂದು ಪಂಚ ಗ್ಯಾರಂಟಿ ಯೋಜನೆ, ಈ ಗ್ಯಾರಂಟಿ ಯೋಜನೆ ಏನ್ ಹೇಳ್ತಾರೆ ಯಾಕೆಂದ್ರೆ ಇಲ್ಲಿಂದನೇ ಅವ್ರು ಅಧಿಕಾರಕ್ಕೆ ಬಂದ್ರು ಅಂತ ಬಿಜೆಪಿ ಕಾರ್ಯಕರ್ತರಿಂದ ನಾಯಕ ಇದನ್ನಿಂದಲೂ ಕೂಡ ಅಂದ್ರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿಂದ ಹೇಳ್ತಾ ಇರೋ ಈಗ ಈ ಗ್ಯಾರಂಟಿ ಯೋಜನೆ ಬಹಳಷ್ಟು ರೀತಿ ಮಾಡ್ತಾ ಇದ್ದಾವೆ. ಗ್ಯಾರಂಟಿ ಯೋಜನೆಗಳೆಲ್ಲ ಆಲ್ರೆಡಿ ನಿಮ್ಗೆ 2-3 ತಿಂಗಳು ಆಗೋಯ್ತಲ್ಲ, ಯಾವುದೇ ಗ್ಯಾರಂಟಿ ಯೋಜನೆ ಬಂದಿಲ್ಲ, ಫಲಾನುಭವಿ ಸಿಗ್ತಾ ಅದು ವಾರಂಟಿ ಇಲ್ಲ ಗ್ಯಾರಂಟಿ ಅಂತ ನಾವು ಅವತ್ತೇ ಹೇಳಿದ್ವಿ. ಒಂದು ಬೋಗಸ್ ಗ್ಯಾರಂಟಿನ ಜನರ ಮುಂದೆ ತೋರಿಸ್ಕೊಂಡು ಹೋಗಿ ಅಧಿಕಾರವನ್ನ ತಗೊಂಡು ಇವತ್ತು ಕುರ್ಚಿಲಿ ಕೂತ್ಕೊಂಡು ಈ ರೀತಿ ದೊಡ್ಡ ದೊಡ್ಡ ಹಗರಣ SC ST ನಿಗಮದಲ್ಲಿ ಅತ್ಯಂತ ಕಡುಬಡವರಿಗೆ ಸಿಗ್ಬೇಕಾಗಿದೆ ಅಂತ 187 ಕೋಟಿ ಅಂತ ದೊಡ್ಡ ಹಗರಣ. ಹಾಗೆ ಮೂಡ ಬಡ ಜನರು 1000+ ಜನ ಸೈಟ್ಗೆ ಅರ್ಜಿ ಹಾಕೊಂಡು ಇವತ್ತು ಮೂಡ ಕಚೇರಿಗೆ ಅಲ್ದಾಡ್ಕೊಂಡು ಚಪ್ಪಲಿ ಸೌಸ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಇವತ್ತು ನ್ಯಾಯ ಒದಗಿಸ್ಕೊಡ್ಬೇಕು. ಹಾಗೂ SC ST ಜನರೆಲ್ಲ ಏನು ಒಂದು ಹಣದ ದುರುಪಯೋಗ ಮಾಡ್ಕೊಂಡಿದ್ದಾರೆ ಆ ಒಂದು ಕಡುಬಡವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವಾದ ಅಂತ ಹೊರಟಿದ್ದೀವಿ. ಇದರಲ್ಲಿ ನಾವು ಯಶಸ್ಸಾಗಲಿ. ಇದಿಷ್ಟು ಏನು ಬೇಲೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಮಾತು, ಅವರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತದ್ದು, ಹಾಗೇನೆ ಯಶಸ್ವಿಯಾಗಿ ಒಂದು ಪಾದಯಾತ್ರೆಯಲ್ಲಿ ನಡ್ಕೊಂಡು ಸಾಗ್ತಾ ಇರುವಂತದ್ದು. ಸೊ ಒಟ್ಟಾರೆಯಾಗಿ ಬಿಜೆಪಿ ಹಾಗೂ JDS ಕಾರ್ಯಕರ್ತರು ಯಶಸ್ವಿಯಾಗಿ ಒಂದು ಪಾದಯಾತ್ರೆಯನ್ನ ನಡೆಸ್ಕೊಂಡು ಹೋಗ್ತಾರೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ಜಯಲೈಕೋಡ್, ಕರ್ನಾಟಕ.